200 ಯುನಿಟ್ ವಿದ್ಯುತ್ ಉಚಿತ ನೀಡದೇ ಇದ್ದರೆ ನಿವೃತ್ತಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ನಂತರ ಸಿದ್ದರಾಮಯ್ಯ ಅವರಿಗೆ ಅದೇ ಪರಿಸ್ಥಿತಿ ಆಗುತ್ತೆ. ಚುನಾವಣೆ ಬರ್ತಾ ಇದೆ, ಅಲ್ಲಿವರೆಗೆ ಕಾಯಿರಿ. ಚುನಾವಣೆ ನಂತರ ಸಿದ್ದರಾಮಯ್ಯನವರಿಗೆ ಅದೇ ಪರಿಸ್ಥಿತಿ ಆಗುತ್ತೆ. ಮೈಸೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ನಾವು ಎಸ್ಸಿ ಎಸ್ಟಿಗೆ 75 ಯುನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ, ಅದನ್ನು ನೋಡಿಕೊಂಡು ಲೆಕ್ಕಾಚಾರವಿಲ್ಲದೆ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ವಿಚಲಿತರಾಗಿದ್ದಾರೆ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಏನು ಹೇಳೋದು ನಾನು, ಇದಕ್ಕೆ ಹೇಳೋಕ್ಕೆ ಒಂದು ಲಿಮಿಟ್ ಇದೆ. ಇಂಥದಕ್ಕೆ ನಾನು ರಿಯಾಕ್ಷನ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ. ಮೊನ್ನೆ ಹರಿಪ್ರಸಾದ್ ಅವರು ಮಾತಾಡಿದ್ರು, ಇವತ್ತು ಇವರು ಮಾತಾಡಿದ್ದಾರೆ. ಇದು ಒಂದೇ ಒಂದು ಮಾತನ್ನು ಹೇಳ್ತೇನೆ ದಯವಿಟ್ಟು. ಇದು ಕರ್ನಾಟಕದ ಸಂಸ್ಕೃತಿ ಅಲ್ಲ, ಕರ್ನಾಟಕದ ರಾಜಕಾರಣದ ಸಂಸ್ಕೃತಿನೂ ಅಲ್ಲ. ಇದನ್ನು ಅವ್ರು ಅರ್ಥ ಮಾಡಿಕೊಂಡು ಟೀಕೆ ಮಾಡಲಿ, ನಾವು ಅವ್ರನ್ನ ಟೀಕೆ ಮಾಡ್ತೀವಿ. ಅವ್ರ ಸರ್ಕಾರದಾಗಿದ್ದಾಗ ಅವ್ರು ಮಾಡಿರುವ ಕರಪ್ಷನ್ ಬಗ್ಗೆ, ಅವ್ರು ಮಾಡಿರುವಂಥ ಅವ್ಯವಹಾರಗಳ ಬಗ್ಗೆ, ಅವ್ರು ಮಾಡಿರುವಂಥ ಎಲ್ಲ ದೌರ್ಭಾಗ್ಯಗಳ ಬಗ್ಗೆ ನಾವು ಟೀಕೆ ಮಾಡ್ತೀವಿ, ಅವರು ಟೀಕೆ ಮಾಡಲಿ. ಆದರೆ ವೈಯಕ್ತಿಕವಾಗಿ ಕೀಳುಮಟ್ಟದ್ದು, ಕೀಳ ಅಭಿರುಚಿದು ಅವರ ಹಿರಿತನ, ಅವರ ಅನುಭವಕ್ಕೆ ಶೋಭೆ ತರಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ? ಸಂತೋಷ್, ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿರ್ತಕ್ಕಂಥದ್ದು. ಇನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದ ನಂತರ ಮಾತನಾಡಿದಂತಹ ಸಿಎಂ ಬೊಮ್ಮಾಯಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಹಲವು ಹೇಳಿಕೆಗಳೇನಿದ್ದಾವೆ ಅಂದ್ರೆ, ಕೊಟ್ಟ ಭರವಸೆಗಳನ್ನ ಈಡೇರಿಸದೇ ಇದ್ರೆ ರಾಜಕೀಯ ನಿವೃತ್ತಿಯನ್ನು ಮಾಡ್ತೇವೆ ಅನ್ನೋ ಮಾತುಗಳೇನಿದ್ವಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಬೊಮ್ಮಾಯಿ ಅವರೇನಿದ್ದಾರೆ, ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ನಿವೃತ್ತಿ ಅಂತಕ್ಕಂಥದ್ದು ಸದ್ಯದಲ್ಲೇ ಆ ಒಂದು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಸಾಧ್ಯವಾಗದಂತಹ ಭರವಸೆಗಳನ್ನು ಅವರು ನೀಡ್ತಾ ಇದ್ದಾರೆ. ಜೊತೆಗೆ ಅವರ ಆಡಳಿತ ಅವಧಿಯಲ್ಲೇ ವಿದ್ಯುತ್ ಇಲಾಖೆ ಹೆಚ್ಚಿನದಾಗಿ ದುಸ್ಥಿತಿಯಲ್ಲಿತ್ತು. ಆ ಒಂದು ದುಸ್ಥಿತಿಯನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಿಗೆ 75 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಟ್ಟ ಮೇಲೆ ಅದೇ ರೀತಿ ಕಾಂಗ್ರೆಸ್ ಅವರು ಕೂಡ ಅಸಾಧ್ಯವಾಗದಂತಹ ಒಂದಷ್ಟು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಏನು ಟೀಕೆಯನ್ನ ಮಾಡ್ತಾ ಇದ್ದಾರೆ, ಇದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಅವರು ವೈಯಕ್ತಿಕವಾದಂತಹ ಟೀಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಅವರಿಗೆ ತಿರುಗೇಟನ್ನು ನೀಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಅವರಿಗೆ ಏನು ಸ್ವಲ್ಪ ಮಟ್ಟಿಗೆ ಆ ಯೋಚನೆ ಮಾಡತಕ್ಕಂತಹ ಒಂದು ಕೆಲಸಕ್ಕೆ ಅವರು ಮುಂದಾಗಬೇಕಾಗಿದೆ. ಅವರ ಒಂದು ಹಿರಿತನ ಎಷ್ಟು ಮಟ್ಟಿಗಿದೆ, ಜೊತೆಗೆ ನಾವು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಜೊತೆಗೆ ಅವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀವಿ, ಆದ್ರೆ ವೈಯಕ್ತಿಕವಾಗಿ ಟೀಕೆ ಮಾಡತಕ್ಕಂಥದ್ದಾಗ್ಲಿ ಅಥವಾ ಹೀಯಾಳಿಸುವಂತಹ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದಾಗ್ಲಿ ಇದನ್ನು ಯಾವತ್ತೂ ಕೂಡ ನಾವು ಮಾಡಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಟೀಕೆ ಮಾಡತಕ್ಕಂಥದ್ದು, ಜೊತೆಗೆ ತಮ್ಮ ಬಾಯಿಗೆ ಬಂದಂತೆ ಮಾತನಾಡತಕ್ಕಂಥ ಮಾತುಗಳನ್ನು ಮಾಡ್ತಾ ಇದ್ದಾರೆ, ಇದು ಸರಿಯಾದಂತಹ ಒಂದು ರೀತಿಯಲ್ಲಿ ಇಲ್ಲ. ಹೀಗಾಗಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಜನರ ಪಾಠವನ್ನ ಕಲಿಸ್ತಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮೋದಿ ಹಿಟ್ಲರ್ ಅನ್ನೋ ಒಂದು ಮಾತುಗಳೇನಿದ್ವು, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಂದೆ ಜನ ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದಂಥದ್ದು. ಇನ್ನು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನು, ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಬಸವರಾಜ ಬೊಮ್ಮಾಯಿ ಏನಿದ್ದಾರೆ, ಇವರು ಸಿದ್ದರಾಮಯ್ಯನವರ ಒಂದು ಸರ್ಕಾರ ಏನಿದೆ, ಅವರು ಮಾತನಾಡ್ತಾ ಇರತಕ್ಕಂತ ರೀತಿಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಜನ ನೋಡಿಯೇ ಅವರ ಸರ್ಕಾರವನ್ನ ಕಳೆದ ಬಾರಿ ತಿರಸ್ಕಾರ ಮಾಡಿದ್ರು. ಈಗ ನಾವು ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಿದ್ದೇವೆ, ಹೀಗಾಗಿ ಜನ ನಮ್ಮ ಪರವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ನಾವು ಕೊಡ್ತೇವೆ. ಅವರು ಸದ್ಯದಲ್ಲೇ ಮನೆಗೆ ವಾಪಸ್ ಆಗುವಂತಹ ಅಂದ್ರೆ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ಳುವಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಅದನ್ನೆಲ್ಲವನ್ನೂ ಕೂಡ ಜನರು ತೀರ್ಮಾನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನ ಅದನ್ನ ಇವ್ರನ್ನ ತಿರಸ್ಕಾರ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಆಗ ತಾವಾಗಿಯೇ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ಬೇಕಾದಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಯಾಕೆಂತ ಹೇಳಿದ್ರೆ ಅವ್ರು ಮಾತನಾಡ್ತಾ ಇರತಕ್ಕಂಥ ಏಕವಚನದ ಪದಗಳಿರಬಹುದು, ಯಾವೂ ಕೂಡ ಸುಸಂಸ್ಕೃತವಾದಂತವ್ರು ಮಾತನಾಡ್ತಕ್ಕಂಥದ್ದಲ್ಲ. ಈ ಹಿಂದೆಯೂ ಕೂಡ ಹರಿಪ್ರಸಾದ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಇರತಕ್ಕಂಥ ವಿಚಾರಗಳಿರ್ಬೋದು, ಇವೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ, ನಾವು ಕೂಡ ನೋಡ್ತಾ ಇದ್ದೇವೆ. ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು ಏನು ಸುಸಂಸ್ಕೃತರು ಮಾತನಾಡದೇ ಇರುವಂತಹ ರೀತಿಯಲ್ಲಿ ಮಾತನಾಡುವಂತಹ ಪದ ಬಳಕೆಗಳನ್ನ ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಇರ್ಬೋದು, ಡಿಕೆ ಏನು ಹರಿಪ್ರಸಾದ್ ಅವರು ಇರ್ಬೋದು, ಇವರೆಲ್ಲರನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಕೂಡ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ. ಜೊತೆಗೆ ಅವರಷ್ಟು ಕೀಳು ಮಟ್ಟಕ್ಕೆ ಇಳಿದು ನಾವು
ಪದ ಬಳಕೆಗಳನ್ನ ಸಂಸ್ಕೃತಿ ಇಲ್ಲದೆ ಇರುವಂತ ರೀತಿಯಲ್ಲಿ ಮಾತನಾಡುವಂತ ಒಂದು ಕೆಲಸವನ್ನು ಮಾಡೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳೋ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನು ಕೊಟ್ಟಂತಹ ಒಂದು ಕೆಲಸವನ್ನ ಇವತ್ತು ಮೈಸೂರಿನಲ್ಲಿ ಸಿಎಂ ಬೊಮ್ಮಾಯಿ ಅವರು ಮಾಡಿದಂತದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.